ನರೇಂದ್ರ ಮೋದಿ ನೀಡಿರುವ ಜನತಾ ಕರ್ಫ್ಯೂಗೆ ಹುಬ್ಬಳ್ಳಿಯಲ್ಲೂ ಬಸ್ಗಳು, ಆಟೋಗಳು, ರೈಲ್ವೆ ಸಂಚಾರ ಸೇರಿದಂತೆ ಎಲ್ಲವೂ ಸ್ಥಗಿತಗೊಂಡಿವೆ. ಆದರೆ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಮಾತ್ರ ಎಂದಿನಂತೆ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಜನತಾ ಕರ್ಫ್ಯೂ ಇದ್ದರೂ ಸಹ ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗಿಸಿಕೊಂಡು ಸ್ವಚ್ಛತೆಯನ್ನೇ ತಮ್ಮ ಆಯುಧ ಮಾಡಿಕೊಂಡಿದ್ದಾರೆ. ನಗರದಲ್ಲಿಯ ಫುಟ್ಪಾತ್ ಹಾಗೂ ಗೇಟ್ಗಳಿಗೆ ನೀರು ಹಾಯಿಸಿ ಸ್ವಚ್ಛಗೊಳಿಸುವ ಮೂಲಕ ಕೊರೋನಾ ವೈರಸ್ ವಿರುದ್ಧ ಸಮರ ಸಾರುತ್ತಿದ್ದಾರೆ ಈ ಪೌರ ಕಾರ್ಮಿಕರು. ಇನ್ನು ಜನತಾ ಕರ್ಫ್ಯೂ ಕೇವಲ ನಗರಗಳಲ್ಲಿ ಮಾತ್ರವಲ್ಲದೆ ಪಟ್ಟಣಗಳು, ಗ್ರಾಮೀಣ ಭಾಗಗಳಲ್ಲೂ ಸಹ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ವಿಜಯಪುರದ ಬಸವನಬಾಗೇವಾಡಿ ಪಟ್ಟಣವೂ ಸಹ ಬೆಳಿಗ್ಗೆಯಿಂದಲೇ ಸ್ತಬ್ಧಗೊಂಡಿದೆ. ಬಹುತೇಕ ಎಲ್ಲ ಅಂಗಡಿಗಳು, ಹೋಟೆಲ್ಗಳು ಮುಚ್ಚಿವೆ. ಕೆಎಸ್ಆರ್ಟಿಸಿ ಬಸ್ ಸೇರಿದಂತೆ ಖಾಸಗಿ ವಾಹನಗಳ ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಮೆಡಿಕಲ್ ಸ್ಟೋರ್ಗಳು, ಆಸ್ಪತ್ರೆಗಳು ಮಾತ್ರ ತೆರೆದಿವೆ. ಬೆರಳಿಕೆಯಷ್ಟು ಜನ ಕೂಡ ಓಡಾಡುವುದು ವಿರಳವಾಗಿದೆ. ಇನ್ನು ಸಿಂದಗಿ ತಾಲೂಕಿನಾದ್ಯಂತವೂ ಸಹ ಕೊರೋನಾ ವೈರಸ್ ತಡೆಯಲು ಜನತಾ ಕರ್ಫ್ಯೂಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ವ್ಯಾಪಾರಸ್ಥರು ಸ್ವಯಂ ಪ್ರೇರಣೆಯಿಂದ ಅಂಗಡಿಗಳು, ಹೋಟೆಲ್ಗಳು, ಪೆಟ್ರೋಲ್ ಬಂಕ್ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಮನೆಯಿಂದ ಜನರು ಹೊರಗೆ ಬರದೇ ಇರುವುದರಿಂದ ಆಟೋಗಳು, ಬಸ್ ನಿಲ್ದಾಣ ಕೂಡ ಖಾಲಿಯಾಗಿವೆ. ಅದೇ ರೀತಿ ಧಾರವಾಡದ ದುಮ್ಮವಾಡ ಗ್ರಾಮ ಸೇರಿದಂತೆ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿಯೂ ಕೂಡ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಹಳ್ಳಿ ಜನರು ಕಟ್ಟೆ ಮೇಲೆ ಕೂತು ಒಟ್ಟಾಗಿ ಮಾತುಕತೆ ನಡೆಸುವುದು ಸಾಮಾನ್ಯವಾಗಿರುತ್ತೆ. ಆದರೆ ಜನತಾ ಕರ್ಫ್ಯೂಗೆ ಹಳ್ಳಿ ಜನರು ಕೈ ಜೋಡಿಸಿದ್ದರಿಂದ ಹಳ್ಳಿಗಳ ಕಟ್ಟೆ, ರಸ್ತೆ, ಕಚೇರಿ ಹಾಗೂ ಶಾಲಾ ಮೈದಾನಗಳು ಸಹ ಖಾಲಿ ಹೊಡೆದಿವೆ. ಇನ್ನು ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲೂ ಸಹ ಅಂಗಡಿಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿದ್ದು ವ್ಯಾಪಾರಸ್ಥರು ಜನತಾ ಕರ್ಫ್ಯೂಗೆ ಬೆಂಬಲಿಸಿದ್ದಾರೆ. ಅದೇ ರೀತಿ ಅಫಜಲ್ಪುರ್ ತಾಲೂಕಿನಾದ್ಯಂತವೂ ಭಾರತ್ ಬಂದ್ಗೆ ಬೆಂಬಲ ಸೂಚಿಸಲಾಗಿದೆ. ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಗಾನ್ಕಾಪುರ ದತ್ತಾತ್ರೇಯ ದೇವಸ್ಥಾನ ಹಾಗೂ ಸಂಗಮ ಕ್ಷೇತ್ರವನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ದೇವಸ್ಥಾನದಲ್ಲಿ ಪ್ರತಿದಿನ ನಡೆಯುವ ಎಲ್ಲ ಪೂಜೆ, ಹೋಮ, ಹವನವನ್ನು ಕೂಡ ರದ್ದು ಮಾಡಲಾಗಿದೆ. ಅಲ್ಲದೆ ಈ ಭಾಗದ ಪ್ರಸಿದ್ಧ ಗತ್ತರಿಗಿ ಭಾಗ್ಯವಂತಿ ದೇವಸ್ಥಾನದಲ್ಲೂ ಕೂಡ ಭಕ್ತರಿಗೆ ದರ್ಶನವನ್ನು ನಿಷೇಧಿಸಿ ದ್ವಾರ ಬಾಗಿಲನ್ನು ಬಂದ್ ಮಾಡಲಾಗಿದೆ. ತಾಲೂಕಿನ ಬಸ್ ನಿಲ್ದಾಣ ಸೇರಿದಂತೆ ಎಲ್ಲ ಪ್ರಮುಖ ಬೀದಿಗಳು ನಿಶಬ್ದವಾಗಿವೆ. ಇದು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್.